ಹಾಸನ ಅಖಾಡಕ್ಕೆ ಭವಾನಿ ರೇವಣ್ಣ ಟಿಕೆಟ್ ಡಿಸೈಡ್ ಮಾಡೋದು ದೊಡ್ಡಗೌಡ್ರಿಂದ ಪ್ರಜ್ವಲ್ ರೇವಣ್ಣ ಅತ್ತಿಗೆ ಹೇಳಿಕೆಯಿಂದ ಇಕ್ಕಟ್ಟಿಗೆ ಸಿಲುಕಿದ ಕುಮಾರಣ್ಣ ವಾವ್ ಜೆ ಡಿ ಎಸ್ನ ಅಧಿಕಾರಕ್ಕೆ ತರಬೇಕು ಅಂತ ಹಗ್ಲು ರಾತ್ರಿ ನಿದ್ದೆ ಮಾಡದೆ ಕುಮಾರಣ್ಣ ಊರು ಊರು ಸುತ್ತವ್ರೆ ರಾತ್ರಿ ಮೂರು ಗಂಟೆ ಮಲಗುವಂಥ ಕುಮಾರಣ್ಣ ಬೆಳಗ್ಗೆ ಮತ್ತೆ ಎಂಟೊಂಬತ್ತು ಗಂಟೆ ಗೆದ್ದು ಜನ ಮಾತಾಡಿಸ್ಕೊಂಡು ನಿರಂತರವಾಗಿ ಪಂಚರತ್ನ ರಥಯಾತ್ರೆ ನಡೆಸ್ತಾ ಇದ್ದಾರೆ ಅಪ್ಪನ್ ವಾಯ್ಸ್ ಕಡಿಮೆ ಆಗಿದಾಗ ಮಗ ನಿಖಿಲ್ ಕುಮಾರಸ್ವಾಮಿ ಬಂದು ಭಾಷಣ ಮಾಡ್ಕೊಂಡು ಎಲ್ಲೂ ತೊಡ್ಕಾಗಬಾರ್ದು ಜನ ಕಾಯ್ತಿರ್ತಾರೆ ಸಾವಿರಾರು ಜನ ಅಂತ ದಕ್ಷಿಣ ಕರ್ನಾಟಕವಾಗ ಸುತ್ತಿ ಈಗ ಉತ್ತರ ಕರ್ನಾಟಕದಲ್ಲಿ ರ್ಯಾಲಿ ಮಾಡ್ತಾವ್ರೆ ಇಂತಹ ಸನ್ನಿವೇಶದಲ್ಲಿ ಜೆ ಡಿ ಎಸ್ ಏನು ಟಿಕೆಟ್ ಘೋಷಣೆ ಮಾಡಿ ತನ್ನ ಬಲವನ್ನು ಹೆಚ್ಚಿಸಿಕೊಳ್ತಾ ಇತ್ತು ಈ ಮೂಲಕ ಈ ಇಂತಹ ಸನ್ನಿವೇಶದಲ್ಲಿ ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಘೋಷಣೆ ಮಾಡೋದ್ರ ಮೂಲಕ ಕುಮಾರಸ್ವಾಮಿಯವರ ಶ್ರಮವನ್ನು ಒಳೆಯಲ್ಲಿ ಹುಣ್ಸೆಂಟ್ ಇದ್ದಾಗ ಮಾಡಿಬಿಟ್ಟಿದ್ದಾರೆ ಭವಾನಿ ರೇವಣ್ಣ ಏನು ಶಿವ ಭವಾನಿ ರೇವಣ್ಣ ನಿಲ್ಬಾರ್ದ ಏನು ಅವಾಯ್ಡ್ ಮಾಡ್ತಿದ್ಯಾ ಅಂತ ಅವಾಯ್ಡ್ ಪ್ರಶ್ನೆ ಇಲ್ಲ ರೇವಣ್ಣ ಒಳೆ ನರಸೀಪುರ ಎಮ್ ಎಲ್ ಎ ಪ್ರಜ್ವಲ್ ರೇವಣ್ಣ ಆಸ್ನ ಎಂ ಪಿ ಸೂರಜ್ ರೇವಣ್ಣ ಎಮ್ ಎಲ್ ಸಿ ಅವ್ರ ಮನೇಲಿ ಇನ್ನೊಬ್ಬರು ಭವಾನಿ ರೇವಣ್ಣ ಅವರು ಬಂದು ನಿಂತ್ಕೊಬಿಟ್ರೆ ಜನ ಏನಾಗುತ್ತೆ ಅಂದರೆ ಇಷ್ಟೊಂದು ರಾಜಕಾರಣದ ಅಪ ಅಪಿ ಯಾಕೆ ಅಂತ ಆ ಏನು ಮಂಡ್ಯ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆಯ್ತಲ್ಲ ಅಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ ಜೆ ಡಿ ಎಸ್ಗೆ ಒಂದು ವಿಷಯ ಗೊತ್ತಿರಲಿ ಒಕ್ಕಲಿಗ ಸಮುದಾಯದ ಪ್ರಭಾವ ಇರೋ ಜಿಲ್ಲೆಗಳಲ್ಲಿ ಜೆ ಡಿ ಎಸ್ ಭದ್ರವಾಗಿದೆ ಒಕ್ಕಲಿಗರ ಪಕ್ಷ ಅನ್ನೋ ಬ್ರ್ಯಾಂಡ್ ಕೂಡ ಜೆ ಡಿ ಎಸ್ ಒಕ್ಕಲಿಗ ಜನಾಂಗ ಮಾಡಿದ್ಕೆಲ್ಲ ಸಹಿ ಅನ್ನಲ್ಲ ಆ ಜನಾಂಗದ ತಪ್ಪು ಮೊದ್ಲಾರೇ ಮಾಡೋ ಕಣಿಸೋದು ಅವರೇ ಇದೇ ಇಂಪ್ಯಾಕ್ಟ್ ಆಗೋದಿಲ್ಲಿ ಭವಾನಿ ರೇವಣ್ಣ ಆ ಥರ ಕಂಟೆಸ್ಟ್ ಮಾಡಿದಾಗ ಏನಾಗುತ್ತೆ ಏನು ಬಂದೈತಿ ಇವ್ರಿಗೆ ಅಧಿಕಾರದ ಆಸೆ ಲಾಲಾಸೆ ಅಂತ ಸಿಟ್ಟು ಕೇಳ್ತಾರೆ ಜನ ಅಂದರೆ ಫಿಫ್ಟಿ ಪರ್ಸೆಂಟ್ ವೋಟರ್ಸು ಪಾರ್ಟಿ ಸಿಮಿತ್ ಇನ್ ಫಿಫ್ಟಿ ಪರ್ಸೆಂಟ್ ಸುಮ್ಮನೆ ಇರ್ತಾರೆ ಇಷ್ಟೊಂದು ಅಧಿಕಾರದ ಅಪಾಪಿ ಯಾಕೆ ಅಂತ ಜನ ಸಿಟ್ಟಾಗಿ ಎಲ್ಲ ಕಡೆ ಕೂಡ ನೆಗೆಟಿವ್ ಆಗತ್ತೆ ಅದು ಆದರೆ ಕುಮಾರ ಸ್ವಾಮಿ ಸ್ಪಷ್ಟವಾಗಿದೆ ಸಾಮಾನ್ಯ ಕಾರ್ಯಕರ್ತರು ಟಿಕೆಟ್ ಕೊಡ್ತೀವಿ ಏನಾರ ಪಕ್ಷ ಅಲ್ಲಿ ದುರ್ಬಲವಾಗಿದೆ ಅಂತಂದ್ರೆ ಅದು ನೋಡ್ಬೋದಾಗಿತ್ತನೋ ಇಲ್ಲ ನಮ್ಮ ಪಕ್ಷ ಪ್ರಬಲವಾಗಿದೆ ಅನ್ನೋದ್ರ ಮೂಲಕ ಸ್ವರೂಪ್ ರೇವಣ್ಣ ಪ ಸ್ವರೂಪ್ ಪರವಾಗಿ ಅಲ್ಲಿ ಇದು ಮಾಡ್ತಾ ಇದ್ದಾರೆ ಆದರೆ ಬಹಿರಂಗವಾಗಿ ಹೇಳಿಕೆ ಆದರೂ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಮಾತಾಡ್ತಾ ಟಿಕೆಟ್ ಡಿಸೈಡ್ ಮಾಡೋದು ಗೌಡ್ರು ಅನ್ನೋದ್ರ ಮೂಲಕ ಇಲ್ಲ ಮುಂದೆ ಆಟ ಬೇರೆ ಇದೆ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಜನ ಕಂಡು ಮಾನಸಿಕವಾಗಿ ಕಣ್ಣೀರಾಗ್ತವ್ರು ಏನು ಮಾಡೋದಪ್ಪ ಅಧಿಕಾರಕ್ಕೆ ಬಂದರೆ ಏನೋ ಮಾಡ್ತೀನಿ ಅಂತ ಹೇಳ್ತವ್ರೆ ಆದರೆ ಮನೆಯಲ್ಲಿನ ಈ ಸಂಘರ್ಷ ನೋಡಿ ಅವರು ಕೂಡ ಅಯ್ಯೋ ಪಾಪ ಅಂತ ಮರಗ್ತವ್ರೆ ಕುಮಾರಸ್ವಾಮಿ ಈ ಜನಗಳ ಏಕೆಂದರೆ ಈ ಸ ಅವರು ನೀವು ನಾನು ಕೂಡ ಡೇವಿತ್ ಲೀಡರ್ ಮಾಡಿದ್ದೆ ದೇವ್ನಹಳ್ಳಿಯಿಂದ ದೊಡ್ಡಬಳ್ಳಾಪುರ ಜೊತೆ ಇಡೀ ದಿನ ಇದ್ದು ಬೆಳಗ್ಗೆಯಿಂದ ರಾತ್ರಿ ಮಧ್ಯರಾತ್ರಿ ಎರಡು ಗಂಟೆ ಈ ದೊಡ್ಡಬಳ್ಳಾಪುರದಿಂದ ಮುಂದೆ ಹೋಗೋ ರೋಡಲ್ಲಿ ನಾನಲ್ಲಿ ಎರಡು ಗಂಟೆ ರಾತ್ರಿ ಸಂದರ್ಶನ ಕೊಟ್ಟರು ಅವ್ರಿಗೆ ಆಗ್ತಿಲ್ಲ ಮಾತಾಡೋಕ್ಕೆ ಕುಮಾರಸ್ವಾಮಿ ಅವರಿಗೆ ಮಧ್ಯ ನಿಖಿಲ್ ಬಂದ್ಬಿಟ್ಟು ಅದನ್ನು ಕಂಟಿನ್ಯೂಷನ್ ಮಾಡಿದರು ಬೆಳಗ್ಗೆಯಿಂದ ಕಾಯ್ದಿದೆಯಲ್ಲ ಶಿವು ಬೇಡ ಬಾಯಿಲಿ ಮಾತಾಡ್ಸ್ತೀನಿ ಅಂತ ಕುಮಾರಸ್ವಾಮಿ ಅವರು ನನಗೆ ಹತ್ತು ನಿಮಿಷ ಮಧ್ಯರಾತ್ರಿ ಮಧ್ಯ ರೋಡಲ್ಲಿ ನಿಂತ್ಕೊಂಡು ಇಂಟರ್ವ್ಯೂ ಕೊಟ್ಟರು ಆಗ ದೇಹ ಒಗ್ತಿಲ್ಲ ಹಾಗೆಯೂ ಸಹ ಜೆ ಡಿ ಎಸ್ನ ಕಟ್ಟಕ್ಕೆ ಅಧಿಕಾರಕ್ಕೆ ತರೋಕ್ಕೆ ಕಾಲ್ ಚಕ್ರ ಕಟ್ಕಂಡ್ ಕುಮಾರಸ್ವಾಮಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾವ್ರೆ ಈ ಗ್ಯಾಪಲ್ಲಿ ನಾನು ಎಮ್ ಎಲ್ ಎ ಆಗಬೇಕು ಅನ್ನೋ ಆಸೆಯಲ್ಲಿ ಭವಾನಿ ರೇವಣ್ಣ ಅವರು ಮಾಡ್ತಾ ಇರ್ತಕ್ಕಂಥ ಹೇಳಿಕೆ ಇವೆಲ್ಲವೂ ಕೂಡ ಜೆ ಡಿ ಎಸ್ನ ಒಂದು ಜೋಶ್ ಏನಿದೆ ಅದಕ್ಕೆ ಬ್ರೇಕ್ ಆಗ್ತಿದೆ ಈ ಹೊರಗಿನ ಶತ್ರುಗಳ ಹೊರಗಿನ ಆಗುವಂತ ಲೆಕ್ಕಾಚಾರಗಳನ್ನ ಬೇಕಾದ ಸಹಿಸಬಹುದು ಒಳಗಡೆ ಆದಾಗ ಅದೇನಾಗುತ್ತೆ ಸಂಘರ್ಷ ಜಾಸ್ತಿ ಆಗತ್ತೆ ಅದನ್ನು ಕುಮಾರಸ್ವಾಮಿ ಫೇಸ್ ಮಾಡ್ತಾ ಇದ್ದಾರೆ ಭವಾನಿ ರೇವಣ್ಣ ನಿಲ್ಲೋದ್ರಿಂದ ಅಲ್ಲಿ ಯಾರು ಆಗ ಒಂದು ಮಾತನ್ನು ಕುಮಾರಸ್ವಾಮಿ ಹೇಳಿದ್ದಾರೆ ಯಾರೂ ಇಲ್ಲ ಅಲ್ಲಿ ಅದಕ್ಕಿನ್ನಾರೂ ಆಗ್ತಾ ಇಲ್ಲ ಅಂದಾಗ ನೋಡ್ಬೋದಿತ್ತು ಬಟ್ ಅಲ್ಲಿ ಕಾ ಪಕ್ಷ ಸ್ಟಾಂಗ್ ಇದೆ ಕಾರ್ಯಕರ್ತ ಇದ್ದಾರೆ ಅಂತ ಟಿಕೆಟ್ ಕೊಡೋಲ್ಲ ಅನ್ನೋದನ್ನು ಇದು ಮಾಡಿದ್ದಾರೆ ಬಟ್ ಈ ಸಂಘರ್ಷ ಇಲ್ಲಿ ಮುಗಿತಾ ಇಲ್ಲ ಮುಂದುವರಿಯುತ್ತೆ ಭವಾನಿ ರೇವಣ್ಣ ಸ್ಪರ್ಧೆ ಮಾಡಿದ್ದೇ ಆದಲ್ಲಿ ಹಾಸನದಲ್ಲಿ ಜೆ ಡಿ ಎಸ್ ಟ್ವೆಂಟಿ ಟ್ವೆಂಟಿ ಫೈವ್ ಭವಾನಿ ರೇವಣ್ಣ ಸ್ಪರ್ಧೆ ಮಾಡೋನಾಗತ್ತೆ ಏನು ಲೋಕಸಭಾ ಆಯ್ತಲ್ಲ ಹಾಸನ ರೇವಣ್ಣ ಮಂಡ್ಯ ನಿಖಿಲ್ ತುಮಕೂರು ದೇವೇಗೌಡರು ನಿಂತ್ಕೊಂಡಾಗ ತುಮಕೂರಲ್ಲಿ ದೇವೇಗೌಡರು ಸೋತರು ಮಂಡ್ಯದಲ್ಲಿ ನಿಖಿಲ್ ಸೋತರು ಇಲ್ಲೇನಾಗುತ್ತೆ ಅಂತಂದರೆ ಆ ಮನೆ ಮಂದಿಯೆಲ್ಲ ರಾಜಕೀಯ ಇರೋ ಮನೆ ಜನನೂ ರಾಜಕಾರಣ ಮಾಡಬೇಕಾ ನಾಕ್ ಚೆನ್ನನು ಇದಾಗಬೇಕ ಅನ್ನೋದು ಟಾ ಅದನ್ನೇ ಶುರು ವಿಪಕ್ಷಗಳು ಅದನ್ನೇ ಮಾತಾಡ್ತಾರೆ ಅನಿತಾ ಕುಮಾರಸ್ವಾಮಿ ರಾಮನಗರ ನಿಂತು ಮತ್ತೆ ನಿಖಿಲ್ ಕಂಟೆಸ್ಟ್ ಮಾಡೋದು ಬೇರೆ ತರ ಆಗತ್ತೆ ಅಂತ ಇವೆಲ್ಲ ಬರುತ್ತೆ ಅಂತ ಮುನ್ನೆಚ್ಚರಿಕೆ ಕ್ರಮವಾಗಿ ಅನಿತಾ ಕುಮಾರಸ್ವಾಮಿ ಅವರು ಅಕಾಡದಿಂದ ವಾಪಸ್ ಹೋಗಿ ನಿಖಿಲ್ ಬಿಟ್ಟುಕೊಟ್ಟಿದ್ರು ಈಗ ಕುಮಾರಸ್ವಾಮಿ ಮನೇಲಿ ಇಬ್ರೆ ಕುಮಾರಸ್ವಾಮಿ ಮತ್ತೆ ನಿಖಿಲ್ ಆದರೆ ರೇವಣ್ಣ ಅವ್ರ ಮನೇಲಿ ಈಗಾಗಲೇ ಮೂರು ಜನ ಇದ್ದಾರೆ ಇನ್ನು ಕೂಡ ಕುಮಾರಸ್ವಾಮಿಗಿಂತ ಒಂದ್ ಜಾಸ್ತಿ ಅವ್ರ ಮನೇಲಿ ಅಂದ್ರೆ ಲೈಕ್ ಅಣ್ಣ ತಂದಿರ್ ಮನೇಲಿ ಈಗ ನಾಲ್ಕನೇದು ಬೇಕು ಅಂತ ಬಂದಾಗ ಏನಾಗುತ್ತೆ ಅದು ಬೇರೆ ರೀತಿಯ ಸಂಘರ್ಷ ಕಾರಣ ಆಗತ್ತೆ ಬೇಡ ಅಂತ ಗಿಣಿ ಹೇಳ್ದಂಗೆ ಹೇಳ್ತಾವ್ರೆ ಬೇಡ ಅವೆಲ್ಲ ಸರಿ ಹೋಗಲ್ಲ ಅಂತ ಬಟ್ ಅದು ಯಾಕೋ ಸರಿ ಹೋಗೋ ಲಕ್ಷಣ ಕಾಣ್ತಾ ಇಲ್ಲ ಒಂದು ವೇಳೆ ಕುಮಾರ್ ಹೇಳಿದ ಈ ಹಾಸನದಲ್ಲಿ ಅವರು ಪ್ರಜ್ವಲ್ ರೇವಣ್ಣ ಪಾರ್ಟಿ ಕಟ್ತಿರ್ಬೋದೇನೋ ಗೊತ್ತಿಲ್ಲ ಆದರೆ ಹಾಸನ ಬಿಟ್ಟು ಬೇರೆ ಕಡೆ ಕುಮಾರಸ್ವಾಮಿ ಪಕ್ಷದ ವರ್ಚಸ್ಸನ್ನು ದೊಡ್ಡ ಮಟ್ಟಕ್ಕೆ ಇನ್ಕ್ರೀಸ್ ಮಾಡಿದರು ಆದರೆ ಕುಮಾರಸ್ವಾಮಿ ಶ್ರಮ ಒಂದು ರೀತಿ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ ಇವೇನಾರು ಘಟನೆಗಳಾದರೆ ಅನ್ನೋದು ಬಹುತೇಕ ಕಾರ್ಯಕರ್ತರ ಅಭಿಪ್ರಾಯ ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ಭವಾನಿ ರೇವಣ್ಣ ಅವರು ಹಾಸನದಲ್ಲಿ ಕಂಟೆಸ್ಟ್ ಮಾಡಿದ್ರೆ ಜೆ ಡಿ ಎಸ್ಗೆ ಡ್ಯಾಮೇಜ್ ಆಗುತ್ತಾ ಇಲ್ಲ ನಿಲ್ಲಿ ಪರವಾಗಿಲ್ಲ ಇನ್ನೂ ಒಂದೆರಡು ಕಡೆ ಬೇರೆಯವರು ನಿಂತ್ಕೊಳ್ಳಿ ಅವ್ರ ಮನೆಯವರು ಏನಗುತ್ತ ಏನಾರ ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾರ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಹಾಸನ ವಿಧಾನಸಭಾ ಕ್ಷೇತ್ರದ ಮುಂದಿನ ಶಾಸಕರು ಯಾರು ಆಗ್ತಾರೆ ಕಾಮೆಂಟ್ ಮಾಡಿ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ನಿಮ್ಮ ಪ್ರಕಾರ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡ ಧ್ವನಿ